ಬಿಎಸ್ಸಿ ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಕುವೆಂಪು ಅವರು ಬರೆದಿರುವಂತಹ ಎರಡನೇ ಕವಿತೆ ಇಂದಿನ ದೇವರು ಪದ್ಯವನ್ನು ನೋಡೋಣ. ಈ ಕುವೆಂಪು ಅವರು ಸೃಷ್ಟಿಯ ಆರಾಧಕರು ಆಗಿದ್ದರೂ ಕೂಡ ಅವರು ಏನು ಮಾಡ್ತಾರಂದ್ರೆ ದೇವರನ್ನು ಅಂದ್ರೆ ಮೂರ್ತಿ ಸ್ವರೂಪನ ದೇವರ ಪೂಜೆಯನ್ನು ಖಂಡಿಸ್ತಾ ಇರ್ತಾರೆ. ಅಂದ್ರೆ ಏನು ಅಂದ್ರೆ ಮನುಷ್ಯ ಅನಾಗರಿಕತೆಯಿಂದ ನಾಗರಿಕತೆಗೆ ಪ್ರಾರಂಭ ಮಾಡಿದಾಗಿನಿಂದ ತನ್ನನ್ನು ಕಾಪಾಡುವಂತಹ ಒಂದು ಯಾವುದೋ ಒಂದು ದೈವಿ ಶಕ್ತಿ ತನ್ನ ಸುತ್ತಮುತ್ತ ತನ್ನನ್ನು ರಕ್ಷಣೆ ಮಾಡ್ತಾ ಇದೆ ಒಂದು ಕಲ್ಪನೆ ಮೂಡಿದಾಗ ಆತ ಏನು ಮಾಡ್ತಾನಂದ್ರೆ ತನಗೆ ಬದುಕಲಿಕ್ಕೆ ಏನು ಅನುವು ಮಾಡಿಕೊಡ್ತದೆ ಅಂದರೆ ಈ ಸಿಂಧೂ ನಾಗರಿಕತೆ ತೆಗೆದು ನೋಡಿದಾಗ ನಿಮ್ಗೆ ಏನು ಅರಿವು ಮೂಡ್ತದೆ ಅಂದರೆ ಅವರು ಪೂಜಿಸುವಂತಹ ದೇವರು ಯಾರಾಗಿದ್ದರು ಅಂದರೆ ನದಿಯನ್ನು ಪೂಜಿಸ್ತಾ ಇದ್ರು, ಸೂರ್ಯನನ್ನು ಪೂಜಿಸ್ತಾ ಇದ್ರು, ವರುಣ ಮಳೆ ದೇವರನ್ನು ಪೂಜಿಸ್ತಾ ಇದ್ರು, ಅಗ್ನಿ ದೇವರನ್ನು ಪೂಜಿಸ್ತಾ ಇದ್ರು, ಗಾಳಿಯನ್ನು ಭೂಮಿಯ ಮಣ್ಣನ್ನು ಪೂಜಿಸ್ತಾ ಇದ್ರು. ಅಂದರೆ ಅವರು ಒಂದು ಮನುಷ್ಯ ಬದುಕಲಿಕ್ಕೆ ಇವೆಲ್ಲ ಪ್ರಕೃತಿಯ ಒಂದು ಏನು ಅವಲ್ಲ ಅವೆಲ್ಲ ನಮಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾವ ಅಂಥೇಳಿ ಅದನ್ನೇ ದೇವರಂತ ಪೂಜಿಸ್ಕೊತಾ ಬಂದರು. ತದನಂತರ ಏನು ಮಾಡ್ತಾ ಬಂದರು ಅಂದರೆ ಎಲ್ಲಿ ಮನುಷ್ಯನು ತನಗೆ ಅನುಕೂಲವಾಗುವ ರೀತಿಯಲ್ಲಿ ತನ್ನ ಪ್ರತಿ ಸ್ವರೂಪನಾದಂಥ ದೇವರ ಸೃಷ್ಟಿ ಮಾಡಿಕೊಂಡು ದೇವರ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ತದನಂತರ ಏನಾಯಿತು ಅಂದರೆ ಧರ್ಮಗಳು ಜಾತಿಗಳು ಹುಟ್ಟಿಕೊಂಡು ಪ್ರತಿಯೊಬ್ಬರು ಜಾತಿ ಧರ್ಮಕ್ಕೆ ಆಧಾರವಾಗುವಂತೆ ಅನೇಕ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ದೇವರ ದೇವಾಲಯಗಳನ್ನು ಸೃಷ್ಟಿ ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವರ ಒಂದು ಜಾತ್ರೆ ಅವುಗಳನ್ನೆಲ್ಲ ಮಾಡೋದನ್ನು ನೋಡ್ತೀವಿ ನಾವು. ಅಂದರೆ ದೇವರ ಸ್ವರೂಪವನ್ನು ನಾವು ಎದರಲ್ಲಿ ಕಾಣಬೇಕು ಅನ್ನೋದೇ ಇಂದಿನ ದೇವರ ಪದ್ಯದ ಸಾರಾಂಶ. ಅವರು ಕಣ್ಣಿಗೆ ಕಾಣಲಾರದಂತಹ ದೇವರನ್ನು ಆ ದೇವರ ಪೂಜೆ ಮಾಡಿ ನಮ್ಮ ಬದುಕಿನಲ್ಲಿ ಕಂಡ ಫಲವೇನು ಅನ್ನೋ ಪ್ರಶ್ನೆಯನ್ನು ನಮ್ಮೆಲ್ಲರಿಗೂ ಕೇಳ್ತಾ ಇದ್ದಾರೆ. ಅಂದರೆ ನಾವು ಭೂಮಿ ತಾಯಿ ಭಾರತಾಂಬೆಯ ಮಕ್ಕಳು ಭಾರತಾಂಬೆಯನ್ನು ಪೂಜಿಸಿದ್ರು, ಯಾಕಂದರೆ ನಾವೆಲ್ಲ ಭಾರತ ಅಂಬೆಯ ಮಕ್ಕಳು, ಭಾರತ ಮಣ್ಣಿನಲ್ಲಿ ಬದುಕುವಂಥ ಮಕ್ಕಳು ಭಾರತಾಂಬೆಯನ್ನು ಪೂಜಿಸ್ಬೇಕನ್ನೋದೇ ಈ ಇಂದಿನ ದೇವರು. ನೀವೆಲ್ಲ ಯಾವ ಮಣ್ಣಿನಲ್ಲಿ ಜೀವಿಸ್ತಾ ಇದ್ದೀರಿ, ವಾಸಿಸ್ತಾ ಇದ್ದೀರಿ, ಆ ಮಣ್ಣಿನ ಋಣವನ್ನು ನಾವೆಂದೂ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಭಾರತಾಂಬೆಯ ಪೂಜೆ ಮಾಡುವುದರ ಮುಖಾಂತರವಾದರೂ ಆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕನ್ನೋದೇ ಈ ಪದ್ಯದ ಸಾರಾಂಶ. ಮೊದಲಿಗೆ ಪದ್ಯವನ್ನು ಪೂರ್ತಿಯಾಗಿ ಓದ್ತೀನಿ, ಆಮೇಲೆ ಪ್ರತಿ ಸಾಲಿನ ಒಂದು ಅರ್ಥವನ್ನು ನಿಮಗೆ ಹೇಳ್ತೇವೆ. ನೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆ ದೇವಿ ನಮಗಿಂದು ಪೂಜಿಸುವ ಭಾರ, ಶತಮಾನಗಳು ಬರಿದು ಜಡಶಿಲೆಯ ಪೂಜಿಸಾಯ್ತು, ಪಾವುಗಳಿಗೆ ಹಾಲೆರೆದು ಘೋಷಿಸಿದಾಯ್ತು, ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು, ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರೆಲ್ಲ ಭಕ್ತ ರಕ್ತದ ಹೀರಿಕೊಟ್ಟಿ ಹರನೆಲ್ಲ ಗಂಟೆ ಜಾಗಟಿಗಳೆಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕದಿಂ ನುಡಿದು, ನಿದ್ದಿ ಮಾಡುತ್ತಿಹರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಲ್ಲಿ ಕ್ಲಿಬತನದಲ್ಲಿ ಮರೆತು ತಮ್ಮ ಪೌರುಷವನ್ನೆಲ್ಲ ಪತ್ತೆ ಸತ್ತೆ ಹೋದಂತಿಹರು ಮತ್ತುಳಿದವರೆಲ್ಲ, ಅವರ ಗುಡಿ ಹಾಳಾಯ್ತು, ಅವರ ನುಡಿ ಮಡಿದು ಹೋಯಿತು, ಅವರ ನೆಮ್ಮದಿ ನಮಗೆ ಬೀಳುಗತಿಯಾಯಿತು, ಮುಂದಿವಳನ್ನು ಆರಾಧಿಸುವ ಶಕ್ತಿ ಊರ್ಜಿಸುವ ಒಂದು ಶತಮಾನದವನು ಒಂದೇ ದಿನ ಜಯಿಸುವ, ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದ ಮಾತೆಯನ್ನಿಂದು ಕೂಗಬೇಕು, ಶಿಲೆಯ ಮೂರ್ತಿಗೆ ನೇಯ್ದು ಕಲೆಯ ಹೊದಿಕೆಯನ್ನೊಯ್ದು ಚಳಿಯ ಮಳೆಯಲ್ಲಿ ನೇಯ್ವ ತಾಗಿ ಹಾಕು, ಭಾರತೀಯೇ ನಮಗಿಂದು ಮನಗಿಂದು ಜೀವನದ ದೇವತೆಯು ವಿಶ್ವರೂಪಿಣಿ ಅವಳು ವಿಶ್ವಮುಖಿ, ನಮ್ಮೆಲ್ಲರ ಅಂಗಂಗಲೇ ನಮ್ಮ ಅಂಬೆ ಅಂಗವೈ ನಮ್ಮ ಸ್ವತಂತ್ರದೋಳ್ ನಮ್ಮಮ್ಮ ಸುಖಿಯೈತೆ, ಇಂದೋ ನಾಳೆಯು ದಾಸನೀಶನಾಗಲೇಬೇಕು ಎಂದಿರದೆ ಎದ್ದೇಳಿ ನಾಳೆಯನ್ನು ಹೋಗು, ನಾವು ದೇವತೆಗಳ್ ಭಾರತೇ ಸ್ವರ್ಗವೇ ಭಾರತಾಂಬೆ ನಮಗೆ ದೇವಿಯೈ ಜನನಿ. ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ, ನೂರಾರು ದೇವರುಗಳನ್ನು ನಮ್ಮ ಸುತ್ತಮುತ್ತ ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ, ಅವುಗಳನ್ನೆಲ್ಲ ನೂಕಾಚೆ ದೂರ ದೂರ ಸರಿದ್ಬಿಡಿ, ಆ ದೇವರುಗಳ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನೂರಾರು ದೇವರುಗಳು, ಮನೆ ಜಲ್ಲಿ ಮೇಲೊಂದೇವರು, ಗಲ್ಲಿ ಒಳಗೊಂದೇವರು, ಓಣೆ ಒಳಗೊಂದೇವರು, ಊರೊಳಗೊಂದೇವರು, ಮನೆ ದೇವರು ಒಂದು ಬೇರೆ,
ಹಿಂಗೆ ಪ್ರತಿಯೊಂದು ದೇವರನ್ನ ಪ್ರತಿನಿತ್ಯ ಒಂದೊಂದು ದೇವರನ್ನ ಪೂಜಿಸಿದರೆ 365 ದಿನಗಳು ನಮಗೆ ಕಡಿಮೆ ಆಗ್ತವ. ಅಷ್ಟೊಂದು ದೇವರುಗಳ ಪೂಜೆ ನಾವು ಮಾಡ್ತೀವಿ. ಅಂತ ದೇವರುಗಳು ಯಾವತ್ತಾದರೂ ನಮ್ಮನ್ನ ಕಷ್ಟ ಕಾಲದಲ್ಲಿ ಬಂದು ಕೈ ಹಿಡಿದು ಕಾಪಾಡಿದ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವತ್ತು ನಮಗೆ ದೇಶದ ಮೇಲೆ ಯಾರಾದರೂ ದಾಳಿ ಮಾಡ್ತಾ ಇದ್ದರೆ ಅಲ್ಲಿ ಬಂದು ಆ ದೇವರು ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ ಅಲ್ಲ. ಇವತ್ತು ಭೂಮಿ ತಾಯಿ ಸಿಟ್ಟು ಮಾಡ್ಕೊಂಡು ಜ್ವಾಲಾಮುಖಿ ಭೂಕಂಪನ ಆಯ್ತಂದ್ರೆ ನಮ್ಮನ್ನ ಯಾರು ಕಾಪಾಡಲಿಕ್ಕೆ ಆಗಲ್ಲ. ಅಂದ್ರೆ ಭೂಮಿ ತಾಯಿ ನಮ್ಮನ್ನ ಕಾಪಾಡ್ತಾ ಇದ್ದಾಳೆ ಅನ್ನೋ ಒಂದು ಕೃತಜ್ಞತೆ ನಾವು ಸಲ್ಲಿಸಬೇಕಾದ್ರೆ ಆ ಭಾರತಾಂಬೆಯನ್ನ ಪೂಜಿಸಬೇಕು. ಇವತ್ತು ಭೂಮಿ ಮೇಲೆ ಆರಾಮಾಗಿ ನಾವು ಕಣ್ಮುಚ್ಚಿ ರಾತ್ರಿ ಮಲಗ್ತೀವಿ ಅಂದ್ರೆ ಮುಂಜಾನೆ ಎದ್ದೇಳ್ತೀವಿ ಅನ್ನೋ ಒಂದು ಭರವಸೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಇರ್ತದಂದ್ರೆ ಆ ಭೂಮಿ ತಾಯಿ ನಮ್ಮ ತನ್ನ ಮಡಿಲಿನಲ್ಲೆಲ್ಲ ರಕ್ಷಣೆ ನೀಡ್ತಾ ಇದ್ದಾಳೆ. ಅಂತ ದೇವತೆಯನ್ನ ನಾವು ಪೂಜಿಸೋಣ, ಆರಾಧಿಸೋಣ, 100 ದೇವರನ್ನ ಆಚೆ ನೂಕೋಣ. ಅದು ಲಕ್ಷ ಸಾವಿರಾರು ವರ್ಷಗಳಿಂದ ಆ ದೇವರನ್ನ ಪೂಜೆ ಮಾಡ್ಕೊಂತ ಬಂದೀವಿ. ಏನು ಆ ದೇವರ ಪೂಜೆಯಲ್ಲಿ ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡಿ ದ್ರವ್ಯಗಳನ್ನು ಖರ್ಚು ಮಾಡಿದ್ದೀವಿ, ಏನು ಸಿಗ್ತಾ ಇದೆ ನಮಗೆ? ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಆ ದೇವಿಯನ್ನು ಪೂಜಿಸೋಣ ಅಂತ ಹೇಳ್ತಾ ಇದ್ದಾರೆ. ಶತಮಾನಗಳಿಂದ ಬರಿಯ ಜಡಶಿಲೆಯೇ ಪೂಜಿಸಾಯಿತು. ನೂರಾರು ಶತಮಾನ ಅಂದರೆ ನೂರಾರು ವರ್ಷಗಳ ಕಾಲ ಬರೀ ಜಡಶಿಲೆಯ, ಜಡ ಅಂದರೆ ಕಲ್ಲು, ಶಿಲೆ ಅಂದರೆ ಕಲ್ಲು, ಜಡ ಅಂದರೆ ನಿರ್ಜೀವ ವಸ್ತು, ನಿರ್ಜೀವವಾಗಿರುವಂಥ ಕಲ್ಲನ್ನು ಪೂಜಿಸಿ ಮಾಡಿ ಎಷ್ಟು ವರ್ಷಗಳಿಂದ? ನೂರಾರು ವರ್ಷಗಳಿಂದ ಪೂಜೆ ಮಾಡಿದೀವಿ. ಕಲ್ಲಿಗೆ ಜೀವ ಇರಲಾರದ ಕಲ್ಲಿಗೆ ಪೂಜೆ ಮಾಡಿದೀವಿ. ಹಾವುಗಳಿಗೆ ಹಾಲೆರೆದು ಘೋಷಿಸಾಯಿತು. ಹಾವುಗಳಿಗೆ ಹಾಲೆರೆದು ಅಂದರೆ ಪಂಚಮಿ ಹಬ್ಬ ಬಂದಾಗ ಏನು ಮಾಡ್ತೀವಿ? ಹಾಲೆರೆದು ಆ ನಾಗದೇವತೆಯನ್ನು ಪೂಜೆ ಮಾಡ್ತೀವಿ. ಮತ್ತೊಂದು ಗಳಿಗೆಯಲ್ಲಿ ಮನೆಯಲ್ಲಿ ಹಾವು ಬಂದರೆ ಆ ಹಾವನ್ನು ಕೊಲ್ಲಿಸಿ ಸಾಯಿಸಿಬಿಡ್ತೀವಿ. ಅಂದರೆ ನಾವು ಮಾಡುವಂಥ ಪೂಜೆಗೆ ಬೆಲೆ ಇದೆಯಾ? ನಾವು ಮಾಡುವಂಥ ದೇವತೆಗೆ, ಆರಾಧನೆ ಮಾಡುವಂಥ ದೇವರಿಗೆ ನಾವು ಕೊಡುವಂಥ ಅದು ಸಲ್ಲುತ್ತದ? ಅಂದರೆ ಒಂದು ಗಳಿಗೆಯಲ್ಲಿ ಪೂಜೆ, ಮತ್ತೊಂದು ಗಳಿಗೆಯಲ್ಲಿ ಕೊಲ್ಲುವಂಥ ಗುಣ ಹೊಂದಿರುವಂಥ ನಾವು ನಿಜವಾಗಲೂ ಆ ಡಾಂಬಿಕತನ ಪೂಜೆಯನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿದಾಯಿತು, ದಾಸರನ್ನು ಪೂಜಿಸಿ ದಾಸಿ ಆಯಿತು. ಬೆಂಕಿ ಮಳೆ ಗಾಳಿ ಬಿಸಿಲು ಎಲ್ಲವನ್ನು ಪೂಜಿಸಿ ನೋಡಿದ್ವಿ, ದಾಸರನ್ನು ಪೂಜಿಸಿ ದಾಸ್ಯವಾಯಿತು. ದಾಸರುಗಳು ಜಂಗಮರನ್ನು ಪೂಜಿಸಿ ನಮ್ಮ ಜೀವನ ಕೂಡ ದಾಸ್ಯದ ಹಾದಿಯಲ್ಲಿ ಬಂತು. ಇದು ಯಾವ ಪೂಜೆ ಮಾರ್ಗವೂ ಇವೆಲ್ಲ ಕಲ್ಲಿನ ಶಿಲೆ ಪೂಜೆ ಮಾರ್ಗ, ಹಾವಿನ ಒಂದು ಅಂದರೆ ಇವೆಲ್ಲ ಪೂಜೆ ಮಾಡುವಂಥ ವಿಧಾನಗಳು ಹೇಳ್ತಾ ಇದ್ದಾರೆ. ಅವೆಲ್ಲಗಳ ಪೂಜೆಯಲ್ಲೇ ನಮ್ಮ ಜೀವನ ಸಾರ್ಥಕತೆ ಕಾಣಲಿಲ್ಲ. ಗಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರೆಲ್ಲ ಭಕ್ತ ರಕ್ತದ ಹೀರಿ ಕೊಟ್ಟವರನ್ನೆಲ್ಲ ಗಂಟೆ ಜಾಗಟಿಗಳೆಂಬಡಿದು ಕುತ್ತಿಗೆ ಹಿಡಿದು ಕಡಲೊಳಗೆ ತಳ್ಳಿರೈ ಶಂಖದಿಂ ಹಿಡಿದು. ಗುಡಿಯೊಳಗೆ ಕಣ್ಮುಚ್ಚಿಕೊಂಡಿರುವಂಥ ದೇವರಿಗೆ ಗಂಟೆ ಶಂಖ ನಾದಗಳಿಂದ ಬಡಿದು ಬಡಿದು ಎಬ್ಬಿಸ್ತಾ ಇದ್ದೀವಿ. ಆ ಯಾವ ಫಲವೂ ಇಲ್ಲ ಅಲ್ಲಿ. ಭಕ್ತನ ರಕ್ತದ ಹೀರಿ ಕೊಟ್ಟವರನ್ನೆಲ್ಲ ಭಕ್ತರ ನೆತ್ರ ರಕ್ತವನ್ನು ಹೀರಿ ವರ ಕೊಡುವಂತಹ ದೇವರನ್ನು ನಾವು ಯಾಕೆ ಪೂಜಿಸಬೇಕು? ಗಂಟೆ ಜಾಗಟಿಗಳಿಂದ ಆ ಒಂದು ಶಬ್ದಗಳಿಂದ ಯಾಕೆ ನಾವು ಅವರನ್ನು ಆರಾಧಿಸಬೇಕು? ಕಡಲೊಳಗೆ ತಳ್ಳಿರೈ ಶಂಖದಿಂ ನುಡಿದು, ಆ ಶಂಖದ ಆ ಕಡಲೊಳಗೆ ಮಿಂದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ದೇವರ ಪೂಜೆ ಮಾಡಿ ಯಾವ ಅರ್ಥ ಇಲ್ಲದ ದೇವರ ಪೂಜೆ ಮಾಡಿ ಯಾವ ಒಂದು ಇದಕ್ಕೂ ಮಾಡಬೇಕು? ಮೊಟ್ಟ ಮೊದಲು ನಾವು ಭಾರತಾಂಬೆಯನ್ನು ಪೂಜಿಸ್ರಿ ಅಂತ ಹೇಳ್ತಾರೆ. ನಿದ್ದಿ ಮಾಡುತ್ತಿ ಹರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಲ್ಲಿ. ದೇವರುಗಳು ನಿದ್ದೆ ಮಾಡ್ಲಿಕ್ಕತ್ತಾರೆ. ಜಾಂಗಟೆ ಬಡಿಯೋದು, ಶಬ್ದ ಬಡಿಯೋದು, ಜಾಂಗಟೆ ಬಡಿಯೋದು, ಗಂಟೆ ಬಡಿಯೋದು ಯಾಕೆ ನಾವು ದೇವರೊಳಗೆ ಮಲ್ಕೊಂಡಾರೇನೋ? ದೇವ್ರ ಗುಡಿಯೊಳಗೆ ಅವರಿಗೆಲ್ಲ ಬಡಿದು ಬಡಿದು ಎಬ್ಬಿಸ್ತಾ ಇದ್ದೀವಿ. ಆ ನಿದ್ದೆ ಮಾಡುತ್ತಿಹ ದೇವರನ್ನು ಪೂಜಿಸುವುದು ಬಿಡೋಣ. ಬಿದ್ದವರು ಕಲ್ಲಾಗಿ ಕೆಲವರಿಲ್ಲಿ. ದೇವರುಗಳು ಕಲ್ಲಾಗಿ ಮೂರ್ತಿ ಶಿಲೆಯಾಗಿ ಕುಂತು ಬಿಟ್ಟಾರ. ಕಲ್ಲಿನ ಮುಂದೆ ನಾವೆಷ್ಟು ತಲೆ ಚಚ್ಕೊಂಡ್ರು ಎದ್ದು ಬಂದು ಕೈ ಹಿಡಿಯಂಗಿಲ್ಲ. ಕಲ್ಲು ಕ್ಲಿಬ್ತನದಲ್ಲಿ ಮರೆತು ನಮ್ಮ ಪೌರುಷವನ್ನೆಲ್ಲ ಮತ್ತೆ ಹೋದಂತಿಹರು ಮತ್ತುಳಿದವರೆಲ್ಲ. ನಮ್ಮ ಸಣ್ಣತನದಲ್ಲಿ ಕೆಲವನ್ನು ನಾವು ಮರೆತು ಹೋದು ಆ ಒಂದು ಭಾರತಾಂಬೆಯ ಪೂಜೆಯನ್ನು ಮರೆತು ಬಿಡ್ತಾ ಇದ್ದೀವಿ. ಇನ್ನು ಕೆಲವರು ಸತ್ತೇ ಹೋದಂತಿಹರು ಮತ್ತುಳಿದವರು. ಅವರ ಗುಡಿ ಹಾಳಾಯಿತು, ಅವರ ನುಡಿ ಮಡಿದು ಹೋಯಿತು. ಅವರ ನೆಮ್ಮದಿ ಹಾಗೆ ಬೆಳಗುತ್ತಿದೆ, ನಮಗೆ ಮೊಳಗುತ್ತಿದೆ. ಮುಂದವಳು ಅವಳನ್ನು ಆರಾಧಿಸುವ ಶಕ್ತಿಯನ್ನು ಊರ್ಜಿಸುವ ಒಂದು ಶತಮಾನವನ್ನು ಒಂದೇ ದಿನ ಜಯಿಸುವ ಭಾರತಾಂಬೆಯನ್ನು ಪೂಜಿಸುವಂತಹ ಶಕ್ತಿ ಒಂದೇ ದಿನದಲ್ಲಿ ಜಯಿಸೋಣ.
ನೂರಾರು ವರ್ಷಗಳಿಂದ ಮಾಡಿರುವಂಥ ಪೂಜೆ ಒಂದು ದಿನದ ಪೂಜೆಯಲ್ಲಿ ಸರಿ ಸಮಾನಾಗಿ ವರ್ತಿಸಲಿ ಅಂತ ಅಂದ್ರೆ ನೂರಾರು ವರ್ಷಗಳಲ್ಲಿ ಇಷ್ಟು ದಿನ ಮಾಡಿರುವಂಥ ದೇವರಗಳ ಪೂಜೆ ಒಂದು ಕಡೆ ಇಟ್ಟರೆ ಒಂದೇ ದಿನದಲ್ಲಿ ಆ ಭಾರತಾಂಬೆಯನ್ನು ಕೂಗಿ ಎಬ್ಬಿಸೋಣ ಆ ಒಂದು ಭಕ್ತಿಯಲ್ಲಿ ಜಯನ್ನು ಕಾಣೋಣ ಅಂತ ಹೇಳ್ತಾರೆ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದು ಸಾಕಾಯ್ತು ಕಲ್ಲುಗಳ ಮುಂದೆ ಹತ್ತು ಕರೆದು ನಮ್ಮ ಕಷ್ಟಗಳು ಬೇಡಿ ಸಾಕಾಯ್ತು ಜೀವದಾತೆಯನ್ನೆಂದು ಕೂಗಬೇಕು ಬದುಕಿರುವಂತಹ ಭಾರತಾಂಬೆಯನ್ನು ಜೀವಂತವಾಗಿರುವ ಭಾರತಾಂಬೆಯನ್ನು ಕೂಗಿ ಎಬ್ಬಿಸೋಣ ಶಿಲೆಯ ಮೂರ್ತಿಗೆ ನೇದು ಕಲೆಯ ಹೊದಿಕೆಯನ್ನು ಇದು ಚಳಿಯ ಮಳೆಯಲ್ಲಿ ನಡೆವ ತಾಯಿಗೆ ಹಾಕು ನಮ್ಮ ತಾಯಿ ಭಾರತಾಂಬೆಗೆ ನಮ್ಮ ಸೇವೆ ನೀಡೋಣ ಭಾರತೀಯ ಮನಗೆಂದು ಜೀವನದ ದೇವತೆ ವಿಶ್ವರೂಪಿಣಿ ಅವಳು ವಿಶ್ವಮುಖಿ ಭಾರತಾಂಬೆ ಇಡೀ ವಿಶ್ವದಲ್ಲಿ ಅವಳು ವಿಶ್ವಮುಖಿಯಾಗಿದ್ದಾಳೆ ಅಂದರೆ ಇಡೀ ವಿಶ್ವದಲ್ಲಿ ಆತ ಒಂದು ಇಡೀ ವಿಶ್ವ ಒಂದು ಹೆಣ್ಣುಮಗಳು ಭಾರತಾಂಬೆ ಒಂದು ಹಣೆ ಮೇಲಿರುವ ಬೊಟ್ಟಿನ ಹಾಗೆ ಅಂತ ಒಬ್ಬ ಕವಿ ಹೇಳ್ತಾರೆ ಅಂದ್ರೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳಿಗೂ ಭಾರತ ದೇಶವು ಸರ್ವಶ್ರೇಷ್ಠ ಅಂತ ತಮ್ಮನ್ನು ನಮ್ಮ ದೇಶವನ್ನು ಆ ರೀತಿ ಒಂದು ಹಾಡಿ ಹೊಗಳ್ತಾ ಇದ್ದಾರೆ ನಮ್ಮ ಮಣ್ಣಿನಲ್ಲಿ ನಮ್ಮ ಭಾರತಾಂಬೆಯ ದೇವತೆ ಮೇಲೆ ನಮ್ಗೆ ಆ ಒಂದು ಇದು ಇರಬೇಕು ಅಂತ ಹೇಳ್ತಾರೆ ಆ ಒಂದು ದೇಶಭಕ್ತಿ ಇರಬೇಕು ನಮ್ಮೆಲ್ಲರ ಅಂಗಗಳೇ ನಮ್ಮ ಅಂಬೆಗೆ ನಮ್ಮ ಅಂಬೆಯ ಅಂಗವೈ ನಮ್ಮ ಸ್ವತಂತ್ರದೋಳು ನಮ್ಮ ಸುಖಿ ನಮ್ಮ ದೇಶದ ಸ್ವತಂತ್ರಗೊಳಿಸುವಂಥ ಸುಖಿ ಆ ಭಾರತಾಂಬೆಯ ಕೈಗಳನ್ನು ಕಟ್ಟಿ ಬ್ರಿಟಿಷರು ಎಷ್ಟು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಅವಳ ಸ್ವತಂತ್ರದ ಸುಖ ನೆಮ್ಮದಿ ನಮ್ಮ ಒಂದು ಪೂಜೆಯಲ್ಲಿ ಇರಬೇಕು ನಮ್ಮ ತಾಯಿಯನ್ನು ಪೂಜಿಸೋಣ ನೂರಾರು ಸಾವಿರಾರು ಜನ ತಮ್ಮ ನೆತ್ತರವನ್ನು ಹಾಕಿ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸಿದ್ದಾರೆ ಆ ಸ್ವತಂತ್ರಗೊಂಡಂತಹ ತಾಯಿಯನ್ನು ನಾವು ನೋಡಿಕೊಂಡು ಹೋಗುವಂತಹ ಭಾರ ನಮ್ಮೆಲ್ಲರ ಕನ್ನಡಿಗರ ಮೇಲಿರಲಿ ಇಂದು ನಾಳೆಯೂ ದಾಸನೀಶನಾಗಲೇಬೇಕು ಇವತ್ತಿಲ್ಲ ನಾಳೆ ಕೆಳಗೆ ದಾಸನಾಗಿರುವಂಥ ಕೆಲಸ ಮಾಡುವಂಥ ಕೂಲಿ ಮನುಷ್ಯ ಒಂದಿನ ಈಶ ಆಗಲೇಬೇಕು ಎಂದಿರದೆ ಎದ್ದೇಳಿ ನಾಳೆಯನ್ನು ಹೊಕ್ಕು ನಾಳ ನಾವೇ ದೇವತೆಗಳೇ ಭಾರತವೇ ಸ್ವರ್ಗ ಭಾರತಾಂಬೆ ನಮಗೆ ದೈವವೇ ಜನನಿ ಈ ಭರತ ಭೂಮಿಯೇ ಸ್ವರ್ಗಲೋಕ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ದೇವರುಗಳ ಹಾಗೆ ವರ್ತಿಸಬೇಕು ಇದು ಭಾರತಾಂಬೆ ಅಷ್ಟು ಸರ್ವಶ್ರೇಷ್ಠವಾದಂಥ ಮಣ್ಣಿನ ಗುಣ ಅದ ಇಲ್ಲಿ ಸ್ವರ್ಗಕ್ಕೆ ಸಮಾನವಾದದ್ದು ಅದ ಒಂದು ಗುಣ ಇದೆ ಅಂಥೇಳಿ ಕುವೆಂಪು ಅವರು ತಮ್ಮ ಇಂದಿನ ದೇವರು ಇವತ್ತು ಯಾವ ದೇವರನ್ನು ಪೂಜಿಸಬೇಡಿ ಪ್ರತಿಯೊಬ್ಬರು ಇವತ್ತು ನಾವು ನೀವು ನೀವೆಲ್ಲ ನಾಳಿನ ಪ್ರಜೆಗಳು ನಮ್ಮ ಭಾರತಾಂಬೆಯನ್ನು ಕಾಪಾಡಿಕೊಳ್ಳುವಂತಹ ಹೊಣೆಯನ್ನು ಹೊತ್ತಿರುವಂತಹ ಮಕ್ಕಳು ನೀವೆಲ್ಲ ಭಾರತಾಂಬೆಯನ್ನು ಪೂಜಿಸುವಂಥ ಗುಣ ಹಾಕೋಡ್ರಿ ಅಂತ ಹೇಳ್ತಾ ಈ ಇಂದಿನ ದೇವರು ಪದ್ಯವನ್ನು ಮುಗಿಸುವಂತೂ